ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನಿಮ್ಮ ವಿಚಾರಕ್ಕೆ ಬರೋದಾದರೆ, ಟಿಕೆಟ್ ಹಂಚಿಕೆ ತುಂಬ ಗೊಂದಲ ಆಗ್ಬಿಡ್ತು. ಆ ಒಂದು ತೊಳಲಾಟಗಳು ಕಳೆದ ಸುಮಾರು ಒಂದು 2 ತಿಂಗಳು ಒದ್ದಾಟಗಳಿತ್ತು. ಈ ಕಡೆ ಕಾರ್ಯಕರ್ತರ ಜೊತೆಯಾಗಿ ನಿಲ್ಲಬೇಕಾ, ಪ್ರಚಾರ ಆರಂಭಿಸ್ಬೇಕಾ, ಇನ್ನೇನು ಕಡೆಗೆ ಫಸ್ಟ್ ಲಿಸ್ಟ್ ಆಯಿತು, ಸೆಕೆಂಡ್ ಲಿಸ್ಟ್ ಬರ್ತಾಕೆ ಶುರು ಆಯಿತು, ಎಲೆಕ್ಷನ್ ಕಮಿಷನ್ ಡೇಟಾನೇ ಅನೌನ್ಸ್ ಮಾಡಿಬಿಡ್ತು, ಆ ಒಂದು ತೊಳಲಾಟಗಳಿಂದೆಲ್ಲ ಹೇಗೆ ಕಂಬ್ಯಾಕ್ ಮಾಡಿದ್ರಿ? ಸರ್, ಇಲ್ಲಿ ಭವಾನಿ ಅಕ್ಕವರು ಅವ್ರದೇ ಆದಂಥ ವಿಶೇಷವಾದ ಕೊಡುಗೆನ ಹಾಸನ ಜಿಲ್ಲೆಗೆ ಮತ್ತು ಹಾಸನ ಕ್ಷೇತ್ರಕ್ಕೂ ಕೊಡ ಇದೆ. ಅವ್ರದೇ ಆದಂಥ ಒಂದು ಅಭಿಮಾನಿ ಬಳಗ, ಸ್ನೇಹಿತರಿರ್ಬೋದು, ಅವರ ಅಭಿಮಾನಿಗಳಿರ್ಬೋದು, ಅವರು ಸಹಾಯ ಮಾಡಿರೋಂಥ ಕಾರ್ಯಕರ್ತರಿರ್ಬೋದು, ಹಾಗಾಗಿ ಹಲವಾರು ಅವ್ರದ್ದೇ ಆದಂಥ ಒಂದು ಪಡೆನೇ ಇದೆ. ಅದೇ ರೀತಿ ನಮ್ಮ ತಂದೆಯವರು ಒಂದು ಏನು 4 ಬಾರಿ ಶಾಸಕರಿದೆ, ನಮ್ಮ ಕುಟುಂಬಸ್ಥ ನಮ್ಮ ರಿಲೇಟಿವ್ಸ್ ಇರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ತಂದೆ ಅಭಿಮಾನ, ನಮ್ಮದೇ ಆದಂಥ ಒಂದು ಇದಿರುತ್ತೆ. ಬಟ್ ಟಿಕೆಟ್ ವಿಚಾರದಲ್ಲಿ ಅಂತಿಮವಾಗಿ ಭವಾನಿ ಅಕ್ಕವರು ನಾವು ಕೂಡ ಯಾವುದೇ ಗೊಂದಲದಲ್ಲಿ ಇರಲಿಲ್ಲ. ಭವಾನಿ ಅಕ್ಕವರು ನನಗೂ ಕೂಡ ಹೇಳಿದರು, ನೋಡು ಸ್ವರೂಪ್, ನಿನಗೆ ಟಿಕೆಟ್ ಸಿಕ್ಕಿದ್ರೆ ನಾನು ಕೂಡ ಸಂಪೂರ್ಣವಾಗಿ ನಿನಗೆ ಸಹಕಾರ ಮಾಡ್ತೀನಿ ಅಂತ. ಅದೇ ರೀತಿ ನಾನು ಭವಾನಿ ಅಕ್ಕವ್ರಿಗೆ ಹೇಳಿದ್ದೆ, ಅಕ್ಕ ತಮಗೂ ಕೂಡ ಕೊಟ್ಟರು ಕೂಡ ನಾನು ಸಂಪೂರ್ಣ ಸಹಕಾರ ಮಾಡ್ತೀನಿ ಅಂತ. ಇಲ್ಲದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಇವತ್ತು ಎಲ್ಲ ಒಗ್ಗಟ್ಟಾಗಿ ಒಂದೇ ವೇದಿಕೆ ಹಂಚಿಕೊಂಡು ಅಕ್ಕವರೇ ಇವತ್ತು ನನ್ನ ಮಗ ಸ್ವರೂಪ್ ಅಂತ ಹೇಳಿ ಒಮ್ಮತದಿಂದ ಭಾಳ ಒಂದು ಪ್ರೀತಿಯಿಂದ ಇವತ್ತು ನನಗೆ ಸಹಕಾರ ಮಾಡ್ತಾ ಇದ್ದಾರೆ. ಟಿಕೆಟ್ ಇದ್ದಾಗಲೇ ಬೇರೆ ಥರ ಇತ್ತು. ಇವತ್ತು ಟಿಕೆಟ್ ಅನೌನ್ಸ್ ಮಾಡಿದ್ಮೇಲೆ, ಅಭ್ಯರ್ಥಿಯಿಂದ ಘೋಷಣೆ ಮಾಡಿದ್ಮೇಲೆ ಯಾವುದೇ ಥರ ಗೊಂದಲ ನಮ್ಮಲ್ಲಿಲ್ಲ. ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ.